ಸಿಹಿ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಹಾಲು ಕಾಲು ಕಪ್ ಸಕ್ಕರೆ ಒಂದು ಇಲೈಚಿ ಬೇಕಿದ್ದರೆ ಚಾಕ್ಲೇಟ್ ಸಾಸ್ ಮಾಡುವ ವಿಧಾನ ಮೊದಲಿಗೆ ಒಂದು ಬಟ್ಟಲಿಗೆ ಒಂದು ಕಪ್ ಗೋಧಿ ಹಿಟ್ಟು ಕಾಲು ಕಪ್ ಸಕ್ಕರೆ ಒಂದು ಕಪ್ ಹಾಲು ಇಲೈಚಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಕಾಗಿದ್ದರೆ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಬಂದ ನಂತರ 10 ನಿಮಿಷ ಬಿಡಿ ಇದಾಗಿದೆ ಈಗ ಹೆಂಚನ್ನ ಕಾಯಿಸ್ಕೊಂಡು ದೋಸೆನ ಹಾಕೊಂಡು ನಾನು ಸಿಹಿ ದೋಸೆಗೆ ಟೇಸ್ಟ್ ಬರಲಿ ಅಂತ ಹೇಳಿ ತುಪ್ಪನ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆನ ಬಳಸಬಹುದು ಯಾವಾಗಲೂ ಸಿಮ್ನಲ್ಲಿ ಇಡಿ ಜಾಸ್ತಿ ಆಗಿಬಿಟ್ರೆ ಅದು ತವಾಗೆ ಅಂಟ್ಕೊಳ್ಬಿಡುತ್ತೆ ಇದನ್ನು ನಾವು ಇಂಡಿಯನ್ ಪ್ಯಾನ್ಕೇಕ್ ಅಂತ ಕೂಡ ಹೇಳ್ಬೋದು ಕಲರ್ ಕೂಡ ಸರಿಯಾಗಿ ಬಂದಿದೆ ಯಾಕಂದ್ರೆ ಇದರಲ್ಲಿ ಸಕ್ಕರೆ ಹಾಕಿದ್ವಲ್ಲ ಅದಕ್ಕೋಸ್ಕರ ಇದಾಗಿದೆ ನೋಡಿ ಸರಿಯಾಗಿದೆಲ್ಲ ಸ್ಪಾಟ್ಸ್ ಬಂದ್ಬಿಟ್ಟಿದೆ ಇದಾಗಿದೆ ಇದನ್ನ ಆಫ್ ಮಾಡಿಬಿಟ್ಟು ತೆಗೆದುಕೊಳ್ಳೋಣ ಬಿಸಿ ಬಿಸಿಯಾದ ಸಿಹಿ ದೋಸೆ ಸವಿಯಲು ಸಿದ್ಧವಾಗಿದೆ ನಿಮಗೆ ಬೇಕಾದರೆ ಚಾಕ್ಲೇಟ್ ಸಾಸ್ನೊಂದಿಗೆ ಕೂಡ ಟೇಸ್ಟ್ ಮಾಡ್ಬೋದು ನಾನು ಚಾಕ್ಲೇಟ್ ಸಾಸ್ನೊಂದಿಗೆ ಮಾಡ್ತೀನಿ